ಸನ್ಮಾನಿತರಾದಂತಹ ಅಥವಾ ಆಗುವಂತಹ ಇಷ್ಟು ಜನರಿಗೂ ಕೂಡ ರಂಗ ಚಿನ್ನಾರಿ ಏನು ಅಂತ ಗೊತ್ತಿಲ್ಲ. ಇದು ಈ ಪ್ರಶಸ್ತಿಯ ಹಿಂದಿರುವ ಗುಟ್ಟು. ನಮ್ಮ ಪ್ರಶಸ್ತಿ ಅಥವಾ ರಂಗ ಚಿನ್ನಾರಿ ಪ್ರಶಸ್ತಿಯನ್ನು ನಾವು ಕಾಸರಗೋಡು ಜಿಲ್ಲೆಗೆ ಸೀಮಿತವಾಗಿ ಇಟ್ಟುಕೊಂಡಿದ್ದೇವೆ. ನಿಮ್ಮ ಅವಗಾಹನೆಗೆ ನಾನು ಹೇಳ್ತಿರುವಂಥದ್ದು, ಬೇರೆ ಬೇರೆ ಪ್ರಶಸ್ತಿಗಳು ಎಲ್ಲೆಲ್ಲೋ ಸಿಗ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ನಮ್ಮ ಊರಿನ ಪ್ರತಿಭಾನ್ವಿತರನ್ನು ನಮ್ಮ ಈ ಮಣ್ಣಿನಲ್ಲಿ ಗುರುತಿಸಿ ನಾವು ಗೌರವಿಸಬೇಕು ಹೇಳೋದೇ ನಮ್ಮ ಕಾನ್ಸೆಪ್ಟ್. ಇದನ್ನಿಟ್ಟುಕೊಂಡು ಯಾವುದೇ ರೀತಿಯ ಅಪ್ಲಿಕೇಶನನ್ನು ಕ್ವಾಲಿಫೈ ಮಾಡದೆ ನಾವೇ ಒಂದು ಗೌಪ್ಯವಾಗಿ ಇಟ್ಟುಕೊಂಡಂಥ ಕೆಲವು ಜನರ ಹತ್ರ ಹೆಸರುಗಳನ್ನು ಕೇಳಿಸಿಕೊಂಡು ಅವರು ಹೇಳಿದ ಹೆಸರುಗಳನ್ನಷ್ಟೇ ಇವತ್ತು ನಾವು ಈ 5 ಜನರನ್ನು ಆರಿಸಿಕೊಂಡಿದ್ದೇವೆ ಅನ್ನೋದು ಈ ಪ್ರತಿಭೆಗೆ ಸಿಕ್ಕಂಥ ಅತ್ಯಂತ ದೊಡ್ಡ ಮೌಲ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲಿಯ ಪಾಕಶಾಸ್ತ್ರ, ಎಲ್ಲಿಯ ರಂಗ ಚಿನ್ನಾರಿ? ರಂಗ ಚಿನ್ನಾರಿಯ ಬಗ್ಗೆ ನಿಮಗೆ ಒಂದು 2 ನಿಮಿಷದಲ್ಲಿ ನಾನು ಹೇಳಿ ಮುಗಿಸ್ತೇನೆ, ನಿಮ್ಗೆ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ. 2006 ನಾನು ಸತೀಶ್ ಚಂದ್ರ ಭಂಡಾರಿ ಮತ್ತು ಸತ್ಯನಾರಾಯಣ ಮನೋಹರ್ ಶೆಟ್ಟಿ ಎನ್ನುವ ಒಂದೇ ಬೆಂಚಿನಲ್ಲಿ ಕುಳಿತು ಓದಿದ ಗೆಳೆಯರು 1ನೇ ಕ್ಲಾಸಿನಿಂದ ಕೊನೆಯವರೆಗೆ ಸೇರಿಕೊಂಡು ಮುಂದಿನ ಜನಾಂಗಕ್ಕೆ ಏನಾದರೂ ಕೂಡ ನಾವು ಈ ಕಾಸರಗೋಡಿನ ಕನ್ನಡದ ಮಣ್ಣಿನಲ್ಲಿ ಕೆಲಸ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿಟ್ಕೊಂಡು ಪ್ರಾರಂಭ ಮಾಡಿದ್ವಿ. ಕಾಸರಗೋಡಿನ ಏಡ್ಸ್ನ ಒಂದು ನಡೆಸುವಂಥ ಸಂಸ್ಥೆ ನಡೆಸುವಂಥ ಡಾಕ್ಟರ್ ನರಹರಿ ಡಾಕ್ಟರ್ನ ಒಂದು ಕ್ಯಾಂಪಸ್ಸಿಗೆ ನಾನು ಹೋದಾಗ ಅಲ್ಲಿ ಮಣ್ಣಿನಲ್ಲಿ ಆಟ ಆಡ್ತಾ ಇದ್ದಂಥ ಕೆಲವು ಮಕ್ಕಳನ್ನು ಗಮನಿಸಿದೆ. ಈ ಮಕ್ಕಳು ಯಾರಂತೂ ಗೊತ್ತಿಲ್ಲ, ಒಳ ಉಡುಪುಗಳನ್ನು ಕೂಡ ಆ ಮಕ್ಕಳು ಧರಿಸಿರಲಿಲ್ಲ, ಅದು ದುರಂತ. ಆಗ ನಾನು ಈ ಡಾಕ್ಟರ್ ಹತ್ರ ಹೋಗಿ ಕೇಳಿದೆ, ಡಾಕ್ಟ್ರೆ ಈ ಮಕ್ಕಳು ಯಾರು ಅಂತ. ಆಗ ಅವರು ಒಂದು ಬಹಳ ವಿಚಿತ್ರವಾದಂಥ ಒಂದು ವಿಷಯವನ್ನು ಹೇಳಿದರು ನನಗೆ, ಈ ಮಕ್ಕಳು ಯಾರು ಅಂತ ನನಗೂ ಗೊತ್ತಿಲ್ಲ, ಆದರೆ ಈ ಮಕ್ಕಳು ರಸ್ತೆಯಲ್ಲಿ ಬಿದ್ದಂತಹ ಈ ಹಳೆ ಬಾಟಲಿಗಳನ್ನು ಪ್ಲಾಸ್ಟಿಕ್ಗಳನ್ನು ಹೆಕ್ತಾರೆ, ಇದರ ಹಿಂದೆ ಒಂದು ದೊಡ್ಡ ಮಾಫಿಯಾ ಇದೆ ಚಿನ್ನ ಅವರೇ. ಈ ಮಕ್ಕಳನ್ನು ಅವರು ತಂದು ಬಿಡ್ತಾರೆ, ಆನಂತರ ಅವರೆಲ್ಲ ಸಂಗ್ರಹಿಸಿದನ್ನು ಮಾರಿ ಅವರಿಗೆ ಇಷ್ಟು ದುಡ್ಡು ಕೊಡ್ತಾರೆ, ಮತ್ತೆ ಆ ಮಕ್ಕಳಿಗೆ ಏನು ಕೆಲಸ ಇರುವುದಿಲ್ಲ ಅಂತ. ಹಾಗಿದ್ದರೆ ಈ ಮಕ್ಕಳು ಯಾರು ಅಂತೇಳಿ ನನಗೆ ಕುತೂಹಲ ಸೃಷ್ಟಿ ಮಾಡ್ತು. ಕೊನೆಗೆ ನಾನು ಇದರ ಮೂಲವನ್ನು ಕೆದಕ್ತಾ ಹೋದರೆ ಉತ್ತರ ಕನ್ನಡದ ಕೆಲವು ಜನ ಈ ಮಕ್ಕಳನ್ನು ತಂದು ಇಲ್ಲಿ ಬಿಟ್ಟು ಇದೊಂದು ಬಿಸ್ನೆಸ್ ಥರ ಮಾಡ್ತಾರೆ, ದಿನಕ್ಕೆ ಅವರಿಗೆ 2,000-3,000 ಇನ್ಕಮ್ ಈ ಮಕ್ಕಳಿಂದ ಸಿಗುತ್ತೆ ಅನ್ನೋದು ಮಾಹಿತಿಯನ್ನು ಅವರು ನನಗೆ ಕೊಟ್ಟರು. ಆದರೆ ಈ ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಏನು ಅಂತ ಕೇಳಿದೆ, ಗೊತ್ತಿಲ್ಲ ಅಂದರು. ಅವನ್ನೆಲ್ಲ ಒಟ್ಟು ಮಾಡಿ ನನ್ನ ಸಂಸ್ಥೆ ಇಲ್ಲಿ ನೋಡಿ ಒಂದು ಟೀಚರನ್ನು ನಾನು ಸೇರಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡುವ ಪ್ರಯತ್ನ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಮಾಹಿತಿಯನ್ನು ಕೊಟ್ಟರು. ಸ್ವಾಭಾವಿಕವಾಗಿ ನಾವು ರಂಗಭೂಮಿಯ ಹುಚ್ಚರಾಗಿರೋದ್ರಿಂದ ಇವರಿಗೆ ಯಾಕೆ ರಂಗಭೂಮಿಯ ಗೀಳನ್ನು ಹಚ್ಚಿಸಬಾರದು ಅಂತೇಳಿ ನಾನು ನರಹರಿ ಹತ್ರ ಮಾತಾಡಿದಾಗ ಖಂಡಿತವಾಗಿ ನೀವು ಇವರಿಗೆ ಟ್ರೈನ್ ಮಾಡಿ ಅಂತ. ಹಾಗೆ ನನಗೆ ಅನ್ನಿಸ್ತು, ನಾವು ಈ ರಸ್ತೆ ಬದಿಯ ಮಕ್ಕಳು ಅಂತೇಳಿ ಹೇಳುವಂಥದ್ದು ಅದು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ದುರಹಂಕಾರದ ಮಾತಾಗ್ಬೋದು ಅನ್ನೋ ಕಾರಣಕ್ಕೆ ಬೇಕಾಗಿ ನನ್ನ ಮಗ ಮತ್ತು ಮಗಳನ್ನು ಸೇರಿಸಿದಂತೆ ನನ್ನ ಹಲವು ಮಿತ್ರರ ಮಕ್ಕಳನ್ನು ಸೇರಿಸಿಕೊಂಡು ಒಂದು ಥಿಯೇಟರ್ ಟ್ರೈನಿಂಗ್ ಕ್ಯಾಂಪನ್ನು ನಾವು ಮಾಡಿದ್ವಿ. ಸುಮಾರು 30 ದಿನಗಳ ಕಾಲ ಈ ಮಕ್ಕಳಿಗೆ ಥಿಯೇಟರ್ ಟ್ರೈನಿಂಗ್ ಕ್ಯಾಂಪ್ ಮಾಡಿ ತದಿಗಿಣ ತೋಮ್ ಅನ್ನೋ ಒಂದು ನಾಟಕವನ್ನು ನಾವು ತಯಾರು ಮಾಡ್ತೇವೆ. ಆ ನಂತರ 25 ಕಡೆಗಳಲ್ಲಿ ಬೀದಿ ಬದಿಯಲ್ಲಿ ಈ ಮಕ್ಕಳಿಗೆ ನಾವು ನಾಟಕದ ಪ್ರದರ್ಶನವನ್ನು ಮಾಡಿ ಮುಖಾಂತರ ರಂಗ ಚಿನ್ನಾರಿ, ರಂಗ ಅಂದರೆ ವೇದಿಕೆ, ಚಿನ್ನಾರಿ ಅಂದರೆ ಮಕ್ಕಳು ಅಂತೇಳಿ ಈ ಮಕ್ಕಳಿಗೆ ಬೇಕಾಗಿರುವಂಥ ವೇದಿಕೆ ಅನ್ನೋ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ನಾವು ರಿಜಿಸ್ಟರ್ ಮಾಡಿ ಇನ್ನು ತುಂಬ ಜನ ಇದಕ್ಕೆಲ್ಲ ಸೇರಿಕೊಂಡ್ರೆ ಗೊಂದಲಗಳಾಗ್ಬೋದು. ಈಗಿನ ಸಾಧಾರಣವಾಗಿ ಸಂಘ ಸಂಸ್ಥೆಗಳಲ್ಲಿ ನಾನು ಅಧ್ಯಕ್ಷ, ನಾನು ಪ್ರೆಸಿಡೆಂಟು, ಇದು ಇದು ಅಂತೆಲ್ಲ ಆಗುತ್ತೆ, ಅದು ಬೇಡ ಅಂಥೇಳಿ ನಾವೇ 4-5 ಜನ ಗೆಳೆಯರು ಸೇರಿಕೊಂಡು ಟ್ರಸ್ಟನ್ನು ಮಾಡಿಕೊಂಡು ಇದನ್ನು ನಾವು ಮುಂದುವರಿಸಿಕೊಂಡು ಹೋಗುವ, ಸಾಂಸ್ಕೃತಿಕವಾಗಿ ನಮ್ಮ ಮಣ್ಣಿನ ಮಕ್ಕಳನ್ನು ನಾವು ಬೆಳೆಸಬೇಕು ಅನ್ನೋ ಒಂದು ಧ್ಯೇಯದೊಂದಿಗೆ ಪ್ರಾರಂಭ ಮಾಡಿದ ಒಂದು ಸಂಸ್ಥೆ. 16 ವರ್ಷಗಳು ನಮಗೆ ಗೊತ್ತಿಲ್ಲದೆ ಕಳೆದು ಹೋಯಿತು. ಅದೆಷ್ಟು ರಂಗ ತರಬೇತಿ ಶಿಬಿರಗಳನ್ನು ಮಾಡಿದ್ವಿ. ಕಾಸರಗೋಡಿನ ಗರೀಬ್ ಪ್ರದೇಶವಾದಂಥ ಕಾಸರಗೋಡಿನ ಕನ್ನಡ ಶಾಲೆಗಳಲ್ಲಿ ದಿನದಿಂದ ದಿನಕ್ಕೆ ಕನ್ನಡತನವನ್ನು ನಮ್ಮ ಕೈಯಿಂದ ಬಿಟ್ಟು ಹೋಗುತ್ತೆ ಅನ್ನೋ ದುಃಖದಿಂದ ಈ ಮಕ್ಕಳಿಗೆ ನಾವು ನಾಡಗೀತೆಯನ್ನು ಕಲಿಸಬೇಕು ಅನ್ನೋ ಕಾರಣಕ್ಕೆ ಬೇಕಾಗಿ ಬೆಂಗಳೂರಿನಿಂದ ಕೆಲವು ಸುಗಮ ಸಂಗೀತ ಗಾಯಕರನ್ನು ಕರೆಸಿಕೊಂಡು ಮಂಜೇಶ್ವರ ಗೋವಿಂದ ಪೈಗಳ ತಾಯೇ ಬಾರ ಮೊಗವತೋರ ಕನ್ನಡಿಗರ ಮಾತೆ ಮತ್ತು ಕನ್ನಡದ ನಾಡಗೀತೆಯನ್ನು ಕೂಡ ನಾವು ಮಕ್ಕಳಿಗೆ ಸುಮಾರು 5,000 ಮಕ್ಕಳಿಗೆ ಕನ್ನಡದ ಗೀತೆಯನ್ನು ಕಲಿಸಿದ್ವಿ. ಅಭಿಮಾನ ಅನಿಸಿತ್ತು ನಮಗೆ.
ಬಹುಶಃ ಕರ್ನಾಟಕದಲ್ಲಿ ಯಾರು ಮಾಡಿದಂಥ ಕೆಲಸವನ್ನು ರಂಗ ಚಿನ್ನಾರಿ ಮಾಡಿತು. ಮಾತ್ರವಲ್ಲ, ಈಗ ನೀವು ಕಾಸರಗೋಡಿನ ಯಾವ ಶಾಲೆಗಳಿಗೆ ಹೋಗಿ ಕೇಳಿದರೂ ಕೂಡ ನಾಡಗೀತೆಯನ್ನು ಕನ್ನಡದ ಒಂದು ಮಕ್ಕಳ ಹಿಂಡೆ ನಿಂತುಕೊಂಡು ಹಾಡುವಂಥ ಶಕ್ತಿಯನ್ನು ತೋರಿಸಿ ಇದು ಕನ್ನಡದ ನಾಡು ಅಂತೇಳಿ ಸಾರುವಂಥ ದಿನಗಳು ನಮಗೆ ಬಂದಿದ್ದೇವೆ. ಆದ ಮಾತ್ರ ಅಲ್ಲ, ನಾವು ಮಕ್ಕಳಿಗೆ ರಂಗ ಸಂಸ್ಕೃತಿ ಅಂತ ಮೇಕಪ್ ಮಾಡೋದು ಹೇಗೆ, ಮುಖವಾಡ ಮಾಡೋದು ಹೇಗೆ, ಸ್ಟೇಜ್ನಲ್ಲಿ ನಿಂತು ಮಾತಾಡೋದು ಹೇಗೆ, ಇಂಥದ್ದೆಲ್ಲ ಮೂಲಭೂತವಾದಂಥ ಕೆಲವು ಇದನ್ನು ಆರ್ಟ್ಗಳನ್ನು ಮಕ್ಕಳಿಗೆ ಕಲಿಸ್ತಾ ಹೋದ್ವಿ. ಸುಮಾರು 3,000 ಒಂದು ಸೂಕ್ಷ್ಮವನ್ನು ನೀವು ಗಮನಿಸಬೇಕು, ನಾವು ಕನ್ನಡದ ಶಾಲೆಗಳನ್ನು ಮಾತ್ರ ಆರಿಸಿಕೊಂಡಿದ್ದೇವೆ. ಅದರಲ್ಲಿ ನಮಗೆ ಅಭಿಮಾನ ಇದೆ, ಸ್ವಾಭಿಮಾನ ಕೂಡ ಇದೆ. ಕೆಲವರು ನನ್ನ ಹತ್ರ ಕೇಳಿದರು, ಇಲ್ಲ ನೀವು ಮಲಯಾಳಿ ಮಕ್ಕಳಿಗೆ ಅನ್ಯಾಯ ಆಗುತ್ತೆ. ಗೊತ್ತಿಲ್ಲ ನನಗೆ, ನಾವು ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಕೊಡ್ರೆ ನಮ್ಮ ಮಕ್ಕಳನ್ನು ಅವರಿಗೆ ಅನಾಥ ಪ್ರಜ್ಞೆ ಬರಬಾರದು ಅನ್ನೋ ಕಾರಣಕ್ಕೆ ಬೇಕಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ, ಬಿಟ್ಟರೆ ನಮಗೆ ಬೇರೆ ಏನು ಇದಿರಲಿಲ್ಲ. ಆ ನಂತರ ಈ ನಾಡಗೀತೆಯನ್ನು ಕಲಿಸಿದಂಥ ಮಕ್ಕಳ 1,000 ಮಕ್ಕಳನ್ನು ನಾವು ರಾಷ್ಟ್ರಕವಿ ಮಂಜೇಶ್ವರ ಗೋವಿಂದ ಪೈಗಳ ಮನೆಯಲ್ಲಿ ಅವರನ್ನು ಒಟ್ಟು ಸೇರಿಸಿಕೊಂಡು ಸುಮಾರು 8 ಜನರಿಗೆ ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಆಗಿನ ಕನ್ನಡ ಸಂಸ್ಕೃತಿ ಇಲಾಖೆಯ ಮಿನಿಸ್ಟರ್ ಆದಂಥ ಉಮಾಶ್ರೀಯವರ ಸಹಯೋಗದೊಂದಿಗೆ ನಾವು ಆ ಕಾರ್ಯಕ್ರಮವನ್ನು ಅತ್ಯಂತ ಗಂಭೀರವಾಗಿ ಅಲ್ಲಿ ನಾವು 1,000 ಮಕ್ಕಳು ಆ ಕನ್ನಡದ ನಾಡಗೀತೆಯನ್ನು ಹಾಡೋದಿದೆಯಲ್ಲ ಅದನ್ನು ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತೇಳಿ ಹೇಳಿದಾಗ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಿನಿಂದ ಎರಡು ಕಣ್ಣ ನೀರು ಹೊರಟು ಹೋದದ್ದು ನನಗೆ ಈಗಲೂ ಕೂಡ ನೆನಪಿದೆ. ಅದು ಯಾಕಂದರೆ ಭಾವುಕರಾಗಿದ್ವಿ ನಾವು ಆ ದಿವಸ. ನಾವು ಇಲ್ಲ, ನಮ್ಮ ಅಸ್ತಿತ್ವವನ್ನು ನಾವು ಕಳೆದುಕೊಳ್ಳಿಲ್ಲ ಅನ್ನೋದು. ಈ ಥರದಲ್ಲಿ ಕನ್ನಡದ ಕೆಲಸಗಳನ್ನು ಮಾಡ್ತಾ ಮತ್ತು ಸಂಗೀತ ನೃತ್ಯೋತ್ಸವಗಳನ್ನು ಮತ್ತು ಮುಖವಾಡ ತಯಾರಿಗಳನ್ನು ಯಕ್ಷಗಾನದ ಕೂಟವನ್ನು ಯಕ್ಷಗಾನೋತ್ಸವವನ್ನು ಕಳೆದ 7 ಈ ನಾಡಿನ ಸಾಹಿತಿಗಳಿಗೆ ಕಲಾವಿದರಿಗೆಲ್ಲ ಗೌರವ ಕೊಡುವಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಮಾಡಿದ್ವಿ. ಗಿರೀಶ್ ಕಾಸರವಳ್ಳಿ, TS ನಾಗಾಭರಣ, PS ಪಿ ಶೇಷಾದ್ರಿ ಅಂತ ಮಹಾನ್ ದಿಗ್ಗಜರನ್ನು ನಮ್ಮ ಊರಿಗೆ ಕರೆಸಿ ನಮ್ಮ ಮನೆಯ ಮಹಡಿ ಮೇಲಿರುವಂಥ ಪದ್ಮಗಿರಿ ಕಲಾಕೂಟದಲ್ಲಿ ಚಲನಚಿತ್ರ ಉತ್ಸವಗಳನ್ನು ಮಾಡಿ ಮಕ್ಕಳಿಂದ ಅವರನ್ನು ಇಂಟ್ರಾಕ್ಷನ್ ಮಾಡುವ ಮುಖಾಂತರ ಅಂಥ ದೊಡ್ಡ ವ್ಯಕ್ತಿಗಳನ್ನು ಸೇರಿಸುವಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಹಳ್ಳಿಗೆ ಕಡೆಗೆ ನಡೆ ಕನ್ನಡ ನುಡಿ ಕನ್ನಡ ಅನ್ನೋ ಒಂದು ಇತ್ತೀಚೆಗೆ ಒಂದು ಅಭಿಯಾನವನ್ನು ಮಾಡಿದ್ವಿ. ಕಾಸರಗೋಡಿನ ಇಡೀ ಹಳ್ಳಿಗಳಲ್ಲಿ ಕನ್ನಡದ ರವೀಂದ್ರ ಪ್ರಭು ಮತ್ತು ಸೀಮಾರಾಯ್ಕರ್ ಮುಂತಾದ ಗಾಯಕ ಗಾಯಕಿಯರನ್ನು ಇಟ್ಕೊಂಡು ಒಂದು ನಾವು ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ವಿ. ಒಳ್ಳೆಯ ನಮಗೆ ರೆಸ್ಪಾನ್ಸ್ ಅದಕ್ಕೆ ಸಿಕ್ತು. ಹೀಗೆ ಹಲವು ಕಾರ್ಯಕ್ರಮಗಳನ್ನು ರಂಗ ಚಿನ್ನಾರಿ ಇಷ್ಟು ವರ್ಷಗಳಲ್ಲಿ ನಡೆಸ್ಕೊಂಡು ಬಂದು ಈಗ ನಾವು ಈ 16 ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ನಾವು ಸತೀಶ್ ಚಂದ್ರ ಭಂಡಾರಿ ಹೇಳಿದಾಗೆ ದೊಡ್ಡ ನಿರೀಕ್ಷೆಯನ್ನು ಮಾಡೋದಿಲ್ಲ, ಬಂದವರು ಸಾಕು. ಕಾಸರಗೋಡಿನಲ್ಲಿ ಇನ್ನೂ ಕೂಡ ಕನ್ನಡದ ಕೆಲಸವನ್ನು ಮಾಡ್ತೇವೆ, ನಾವು ಮಾಡ್ತಾ ಹೋಗ್ತೇವೆ ನಮ್ಮ ಉಸಿರಿರುವ ತನಕ. ನಾವು ಇದನ್ನು ಮಕ್ಕಳಿಗೆ ಬೇಕಾಗಿಯೇ ಕಟ್ಟಿರುವಂಥ ಸಂಸ್ಥೆ, ಆದ್ದರಿಂದ ಈಗ ನಾವು 2 ಮಕ್ಕಳಿಗೆ ಇದರಲ್ಲಿ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಅದಕ್ಕೆ ರಂಗ ಚಿನ್ನಾರಿ ಯುವ ಪ್ರಶಸ್ತಿ ಅಂತೇಳಿ, ಅದಕ್ಕೆ ಒಂದು ಕಾಲೇಜಿನ ವಿದ್ಯಾರ್ಥಿ ಮತ್ತು ಹೈಸ್ಕೂಲ್ನ ವಿದ್ಯಾರ್ಥಿ, ಹೀಗೆ ನಾವು ಸೆಲೆಕ್ಟ್ ಮಾಡ್ತೇವೆ. ದೊಡ್ಡದರಲ್ಲಿ ಒಬ್ಬರು ಒಂದು ಪುರುಷರಿಗೂ ಒಂದು ಸ್ತ್ರೀಗೂ ಕೊಟ್ಟರೆ. ಕಳೆದ ವರ್ಷ ನಮ್ಮ ಕೇಶವಾನಂದ ಭಾರತಿ ಸ್ವಾಮೀಜಿಯವರು ನಮ್ಮನ್ನು ಅಗಲಿದಾಗ ಈ ಕಾರ್ಯಕ್ರಮವನ್ನು ನಾವು ಎಡ್ನೀರಿನಲ್ಲಿ ಮಾಡಿದ್ವಿ. ಆಗ ಸ್ವಾಮೀಜಿಯವರ ನೆನಪಿನಲ್ಲಿ ನಾವು ಇಲ್ಲಿ ಅವರ ಹೆಸರು, ಅವರು ಕಾಸರಗೋಡಿನ ಕನ್ನಡ ಮಣ್ಣಿಗೆ ಕೊಟ್ಟಿದಂಥ ಆ ಕೊಡುಗೆಗೆ ಬೇಕಾಗಿ ನಾವಾದರೂ ಅವರನ್ನು ನೆನಪಿಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಬೇಕಾಗಿ ಅವರ ಹೆಸರಿನಲ್ಲಿ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಆ ಕ್ಷೇತ್ರದಲ್ಲಿ ನಾನು ಹೇಳಿದ್ದೆ. ಅದರ ಫಲವಾಗಿ ಇವತ್ತು ನಾವು ಪುತ್ತಿಗೆ ರಘುರಾಮ ಹೊಳ್ಳರು ಯಕ್ಷಗಾನ ಭಾಗವತರಾಗಿ ಸ್ವಾಮೀಜಿಯವರಿಗೆ ಆತ್ಮೀಯರಾಗಿ ಅವರನ್ನು ಈ ಸಲ ನಾವು ಆರಿಸಿಕೊಂಡಿದ್ದೇವೆ. ಜಯಪ್ರಕಾಶ್ ಶೆಟ್ಟಿಯ ಬಗ್ಗೆ ನಾನು ಹೇಳುವುದಿಲ್ಲ, ನನಗೆ ಅವರನ್ನು ನೋಡಿದಾಗ ಅವರು ಮಾತನಾಡೋದು ನೋಡೋ ಇವರನ್ನು ಯಾರಾದರೂ ಒಂದು ದಿನ ಹಿಡಿದು ಹೊಡಿತಾರಾ ಅಂತೇಳಿ ನನಗೆ ಕಾಣುತ್ತಿದೆ. ಇಷ್ಟು ಧೈರ್ಯವಾಗಿ ಮಾತಾಡ್ತಾರಲ್ಲ, ಸತ್ಯವನ್ನು ಹೇಳ್ತಾರಲ್ಲ ಅಂತ. ಹಿತ್ಯ ಧೈರ್ಯವಾಗಿ ಮಾತಾಡೋದಕ್ಕಿಂತ ಸತ್ಯವನ್ನು ಹೇಳ್ತಾರಲ್ಲ ಇವರು. ಈಗಿನ ಕಾಲದಲ್ಲಿ ಸತ್ಯವನ್ನು ಹೇಳಿದವರಿಗೆ ಎಲ್ಲಾದರೂ ಉಳಿಗಾಲ ಉಂಟಾ ಅಂತ ಕೆಲವು ಸಲ ಅನಿಸೋದಿದೆ. ಆದರೆ ಒಂದು ಎಡೆಯಲ್ಲಿ ಖುಷಿಯಾಗೋದು, ನಮ್ಮ ಟ್ರಸ್ಟಿಗಳಲ್ಲೊಬ್ಬರಾದ ಸತ್ಯನಾರಾಯಣ ಮಾಸ್ಟರ್ ಸ್ಟೂಡೆಂಟ್ ಆಗಿ ಅವರು 8, 9, 10 ಉಪ್ಪಳ ಶಾಲೆಯಲ್ಲಿ ಕಲಿತಂಥ ಹುಡುಗ ಅಂತೇಳಿ ಮಾಸ್ಟರ್ ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ಇರಲಿ ಸತ್ಯ ಅವರೇ, ನಿಮ್ಮ ಒಬ್ಬ ವಿದ್ಯಾರ್ಥಿಗೆ, ನಮ್ಮ ಒಬ್ಬ ಆತ್ಮೀಯರಿಗೆ ಈ ಸಲ ಪ್ರಶಸ್ತಿ ನಾವು ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಹೆಸರು ಬಂದದ್ದು ಜಯಪ್ರಕಾಶ್ ಶೆಟ್ಟಿಯವರಿಗೆ ಕೊಡ್ತೇವೆ ಅಂತ ಗೊತ್ತಿಲ್ಲ. ಇಲ್ಲದಿದ್ದರೆ ಆ ಪ್ರಮೀಳಾ ಮಾಧವ್ ಎಲ್ಲಿದ್ದಾರೆ ಅಂತ ಯಾರಿಗೆ ಗೊತ್ತಿರಿ? ನಾನು ನೋಡಿದ್ದೆ ಅವರನ್ನು ಇವತ್ತು, ನನಗೆ ಆಶ್ಚರ್ಯ ಆಯಿತು. ಅವರು 60 ಪುಸ್ತಕಗಳನ್ನು ಬರೆದಿದ್ದಾರೆ ಅಂತೇಳಿ. ಕಾಸರಗೋಡಿನಲ್ಲಿದ್ದವರು, ಬೆಂಗಳೂರಿನಿಗೆ ಉದರ ನಿಮಿತ್ತ ಹೋದವರು, 60 ಕನ್ನಡದ ಪುಸ್ತಕಗಳನ್ನು ಬರೆದಂಥ ಒಂದು ಮಹಿಳೆಗೆ ಇವತ್ತು ನಾವು ಪ್ರಶಸ್ತಿಯನ್ನು ತಡವಾಗಿ ಆದರೂ ಕೊಡ್ತೀವಿ ಅನ್ನೋದೇ ನಮಗೆ ಇರುವುದು. ಈ ಥರ ಇದು ನಿಮ್ಮ ಪ್ರಶಸ್ತಿ. ಯಾವ ಪ್ರಶಸ್ತಿ ಕೊಟ್ಟರೆ ಏನು, ಶಾಲಾಕಿ ಪೇಟ ಹಾಕಿ ಸಾಕಾಗೋಗಿದೆ ಜನರಿಗೆ. ಎಷ್ಟುಂತ ಈ ಪೇಟ, ಎಷ್ಟುಂತ ಇಡೋದು ನಾವೇನು ಸುನಿಲ್ರೆ, ನಿಮ್ಗೆ ಗೊತ್ತಲ್ಲ ಕಾರ್ಯಕ್ರಮ. ಅಂಥ ಸಂದರ್ಭದಲ್ಲಿ ನಮಗೆ ಗಟ್ಟಿಯಾಗಿ ನಿಂತಿರೋದು, ನಾವು ಇಲ್ಲ ನಾವು ಇದಕ್ಕೆ ನಗದು ಬಹುಮಾನ ಕೊಡಬೇಕು ಅವರಿಗೆ ಅಂತ, ಪುರಸ್ಕಾರ ಕೊಡಬೇಕು ಅಂತ, ಮೌಲ್ಯ ಬರಬೇಕು ಅದಕ್ಕೆ ಅಂತ
ಅಂತ ಕಾರಣಕ್ಕೆ ಹೇಳಿದಾಗ ಶಶಿಕಾಂತ್ ರಾವ್ ಬೇಕಲ್ರವರು, ನಾನು ಉಸಿರಿರುವ ತನಕ ನಿಮ್ಮ ರಂಗ ಚಿನ್ನಾರಿಗೆ ಅದಕ್ಕೆ ಬೇಕಂತ ಎಷ್ಟು ಅದು 5-10 ನೀವು ಹೇಳಿ ಅಷ್ಟನ್ನು ನಾನು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಕೊಡ್ತಾರೆ ಕಾಸರಗೋಡಿನ ಕನ್ನಡಿಗರಾದಂಥ ಶಶಿಕಾಂತ್ ರಾವ್ ಬೇಕಲ್. ಅವರು ವೇದಿಕೆಗೆ ಬರೋದಿಲ್ಲ ಅಂದರು, ನಾನು ಬರಲೇಬೇಕು ನೀವು ಅಂತ ಹೇಳಿದೆ, ಕೂತ್ಕೊಳ್ಳಿ ಮಾತಾಡಬೇಡಿ ಅಂತ. ಅದೇ ಥರದಲ್ಲಿ ಮಂಗಳೂರಿನ ನನ್ನ ಸುಧಾಕರ್ ಶಾಲೆಯನ್ನು ಯಕ್ಷಗಾನದ ಭಾಗವತರಾಗಿ ಹವ್ಯಾಸ ಕೆಲಸ ಮಾಡ್ತಿರೋರು ಅವರು ಕೂಡ ಹಾಗೆ, ಇನ್ನು ನನ್ನ ಉಸಿರಿರುವವರಿಗೆ ಮಕ್ಕಳಿಗೆ ಅಂತ ಕೊಡ್ತಿರೋದನ್ನು ನಗದು ಮೊತ್ತವನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಈ ಥರದಲ್ಲಿ ನಿನ್ನೆ ಒಬ್ಬರು ನನಗೆ ಉಪ್ಪಳ ಇದು ಕುಂದಾಪುರದಿಂದ ಫೋನ್ ಮಾಡ್ತಾರೆ, ಚಿನ್ನ ಅವರೇ ಅದರದ್ದು ಎಷ್ಟು ಮೊತ್ತ ಹೇಳಿ ನಾವು ಕಳಿಸಿ. ಅದೆಲ್ಲ ಆಗಲ್ಲ ಅಂದೆ, ನೀವು ಅದೆಲ್ಲ ಕೊಡೋದು, ನೀವು ಹೇಳಿದವರಿಗೆ ನಾವು ಪ್ರಶಸ್ತಿ ಕೊಡೋದು ಇದೆಲ್ಲ ಆಗಲ್ಲ. ಅದಕ್ಕೋಸ್ಕರ ನಾವಿರೋದಲ್ಲ, ನಮ್ದೆಲ್ಲೋ ಒಂದು ಕಡೆಯಲ್ಲಿ ಏನೋ ಕೆಲಸ ನಡೀತಿದೆ, ಅದು ಆ ಗೌರವ ಕೊಡಬೇಕು. ಸಿಕ್ಕ ಸಿಕ್ಕದಲ್ಲೆಲ್ಲ ಕೊಡ್ಬೋದು, 100 ಜನರ ಅದೆಲ್ಲ ಮಾಡಲ್ಲ. ನಾವು ನಮ್ಮ ಮಣ್ಣಿನ ಜನರಿಗೆ ನಾವು ಕೊಡೋದು, ಕುಂದಾಪುರದವರಿಗೆ ಇಲ್ಲಿ ಯಾಕೆ ಕೊಡಬೇಕು ನಾವು? ಆದ ಕಾರಣ ಇವತ್ತು ಈ ಕೂತಂಥ ಈ ಕಾಸರಗೋಡಿನ ರತ್ನಗಳಿದೆಯಲ್ಲ, ನಿಮಗೆ ನಾನು ದೊಡ್ಡ ನನ್ನ ವೈಯಕ್ತಿಕವಾಗಿ ನಾನು ದೊಡ್ಡ ಶರಣು ಅಂತ ಹೇಳುವ ಮಾತನ್ನು ಹೇಳ್ತೇನೆ. ಮುಂದುವರಿಯಿರಿ, ನಿಮ್ಮ ಜೊತೆ ನಾವು ಯಾವತ್ತೂ ಕೂಡ ನಾವು ಇರ್ತೇವೆ ಅನ್ನೋದನ್ನು ಹೇಳ್ತಾ ಪ್ರಾಸ್ತಾವಿಕವಾಗಿ ಇದು ಮಾತನ್ನು ಹೇಳಿದ್ದು ನಿಮಗೆ ಬೇಕಾಗಿ ಕಾಸರಗೋಡಿನಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅಂದರೆ, ಹಾಗೆ ಸುನೀಲ್ ಆಚಾರ್ಯರು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತುಂಬ ಕೆಲಸ ಮಾಡ್ಕೊಂಡಿರ್ತಾ ನನ್ನ ಎಷ್ಟೋ ವರ್ಷಗಳ ಗೆಳೆಯರು, ಅವರು ಕೂಡ ಇಲ್ಲಿ ಬರಬೇಕು, ಇದಕ್ಕೆ ಸಾಕ್ಷಿ ಆಗಬೇಕು ಅನ್ನೋ ಕಾರಣಕ್ಕಂತ ಇವರನ್ನೆಲ್ಲ ಕರೆಸಿರೋದು. ಇವರನ್ನೆಲ್ಲ ನಾನು ಬಹಳ ಪ್ರೀತಿಯಿಂದ ಎದುರು ನೋಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮುಖಾಂತರ